ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದೆ. ಸೊ ಹೀಗಾಗಿಯೇ ಇವತ್ತು ಈ ರೀತಿಯಾದಂತ ತಂತ್ರಗಾರಿಕೆ ರೂಪಿಸ್ತಾ ಇದೆ ಅಂತ ಚರ್ಚೆ ಆಗ್ತಾ ಇದೆ. ಇಲ್ಲಿ ಯಾರವ್ರೆ ಬಿಜೆಪಿ ಇಲ್ಲಿ ಯಾರಿದ್ದಾರೆ? ಅದು ಉತ್ಪ್ರೇಕ್ಷೆಯಿಂದ ಮಾತಾಡೋದು. ನಾವು ಮಾಡ್ತಕ್ಕಂಥ ಕೆಲಸದ ಯಶಸ್ಸನ್ನ ಒಂದಲ್ಲ ಒಂದು ರೀತಿ ಬಣ್ಣ ಹಚ್ಚಿ ಮಾರ್ಪಾಡು ಮಾಡಬೇಕು ಅನ್ನೋ ಕೆಲವು ಶಕ್ತಿಗಳು ಇವತ್ತು ಇದ್ದಾವೆ. ಹಿಂದೂ ಮಾಡಿದ್ರು ದೇವೇಗೌಡರಿಗೆ ವ್ಯವಸ್ಥೆ ಬನ್ನಿ. ಸಹಜವಾದ ಪ್ರಶ್ನೆ ಏನು ಅಂತಂದ್ರೆ ಸರ್, ನೀವು ಜಲಧಾರೆ ಕಾರ್ಯಕ್ರಮದ ಮೂಲಕ ಜನಜಾಗೃತಿಯನ್ನು ಮೂಡಿಸುವಂತವರು, ಸರ್ಕಾರದ ವಿರುದ್ಧ ಇರುವಂತಹ 40% ಆರೋಪಗಳೇನಿದ್ದಾವೆ ಅವ್ರ ಬಗ್ಗೆ ನೀವು ಮಾತಾಡಬಹುದು, ವಿರೋಧ ಮಾಡಬಹುದು ಈಶ್ವರಪ್ಪನವರಂತ ವಿದ್ಯಮಾನಗಳಲ್ಲಿ? ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ಆಗ ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ರು? ಹೇಳಿದ್ರೆ ಯಾರು ಈ ದೇಶದ ಪ್ರಧಾನಮಂತ್ರಿಗಳು? 25%, 30%, 10%, 15%. ಈ ಪರ್ಸೆಂಟೇಜ್ ಬಗ್ಗೆ ನೇರವಾಗಿ ಮಾತಾಡಿದ್ರು ಪ್ರಧಾನಮಂತ್ರಿಗಳು, ಈ ರಾಜ್ಯದ ಆಡಳಿತದ ಬಗ್ಗೆ ಮಾತಾಡಿದ್ರು. ಆಯಿತಾ? ನಾನು ಮಾತಾಡಲಿಲ್ಲ. ಯಾಕೆ ಮಾತಾಡೋದಿಲ್ಲ ಅಂದರೆ, ಇವತ್ತಿನ ವ್ಯವಸ್ಥೆನಲ್ಲಿ ದುಡ್ಡಿದ್ರೆ ರಾಜಕೀಯ ಅಷ್ಟು ಕೆಟ್ಟ ಹೋಗಿದೆ. ಯಾರು ಸತ್ವಂತರು ಹೇಳ್ತಾರೆ ನೀವು? ಇದು ನಾನು ಯಾವ ಬಗ್ಗೆನೂ ಮಾತಾಡೋದಿಲ್ಲ. ನನ್ನ ಜೀವನದಲ್ಲಿ ಹೋರಾಟ ಮಾಡಿ ಮಾಡಿ ಸಾಕಾಗಿ ಹೋಗಿದ್ದೀನಿ. ಅದರಿಂದ ಭ್ರಷ್ಟಾಚಾರದ ಬಗ್ಗೆ ಇವ್ರು ಹೆಚ್ಚು ಅವ್ರು ಹೆಚ್ಚು ಕಾಂಗ್ರೆಸ್ ಕಾಲದಲ್ಲಿ ಆಗಲಿಲ್ವೇನ್ರಿ? ಯಾವ ದೇವೇಗೌಡ ಈ ದೇಶದಲ್ಲಿ ಹೋರಾಟ ಮಾಡೋದನ್ನೋ ಒಂದು ಭ್ರಷ್ಟಾಚಾರದ ಬಗ್ಗೆ ನನ್ನ ಮೇಲೆ ಹೇಳಲಿಕ್ಕಾಗಲಿಲ್ಲ, ಈ ದೇಶದಲ್ಲಿ ಹೇಳಲಿಕ್ಕಾಗಲಿಲ್ಲ. ಏನಂತ ಹೇಳಿದರೆ, ಈ ನೀರಾವರಿಗೆ ಹೋರಾಟ ಮಾಡುವಾಗ ಈ ಕೃಷ್ಣಾದಲ್ಲಿ ತುಂಡು ಗುತ್ತಿಗೆ ಕೊಟ್ಟರು ಅಂತ. ನನ್ನ 18% ಬಡ್ಡಿ ಸಾಲ ತೆಗೆದು ಅದನ್ನು ಕೊಂಕಣ್ ರೈಲ್ವೆಗೆ ಆ ಹಣನ ಕೊಟ್ಟರು. ಇಲ್ಲಿ ಲ್ಯಾಂಡ್ ಅಕ್ವೈರ್ ಆಗಿಲ್ಲ, ದುಡ್ಡು ಶೇಖರಣೆ ಆಗಿದೆ. ಆಗ ಬೈದ ಅಧಿಕಾರಿಗಳಿಗೆ, ಈ ತರಾತುರಿ 18% ನಾವು ಬಡ್ಡಿ ಸಾಲ ತಗೊಂಡು ನೀವು ಈ ದುಡ್ಡನ್ನು ಕೊಂಕಣ್ ರೈಲ್ವೆಗೆ ನೀವು ಕೊಡ್ತಾ ಇದ್ದೀರಿ, ಇದಾಗಲ್ಲ. ಇದು ಈ ನೀವೇ ಯಾವ ಕಾಂಟ್ರಾಕ್ಟ್ರು ಭೂಮಿನ ಅವನೇ ರೈತರಿಂದ ವಶಪಡಿಸಿಕೊಂಡು ಬೆಳೆ ಸಾಲನೂ ಬೆಳೆ ನಷ್ಟನ್ನು ಕೊಟ್ಟು ಕೆಲಸ ಮಾಡೋದ್ರ ಮುಂದೆ ಬಂದರೆ ಅವರಿಗೆ ಒಂದು ಕಮಿಟಿ ಮಾಡಿದ್ದು ದೊಡ್ಡ ದೊಡ್ಡ ಅಧಿಕಾರಿಗಳು. ನಿಲ್ಸಿ ಮಾಡ್ತಾನ, ಮೈಸೂರಿಂದ ಬಂದು ನಾನು ಇವೆಲ್ಲ ಕೇಳ್ತಕ್ಕ ಹೋದ್ರಿಂದ ಕೆ ಆರ್ ಎಸ್ ಹೋಗೋದೆ ಹೇಗೆ? ಶುಡ್ ನಾಟ್ ಕೋಆಪರೇಟ್? ಇದು ಅತ್ಯಂತ ಶ್ರೇಷ್ಠವಾದ ಕಾರ್ಯಕ್ರಮ, ಶ್ರೇಷ್ಠವಾದ. ಯಾವನ್ನು ಮಾಡಿದ್ದಾನೆ? ಸುಮ್ಮನೆ ಈ ಕತೆ ಹೇಳ್ಕೊಂಡು ಇಲ್ಲಿ ಕೂತ್ಕೊಂಡ್ರೆ ನನ್ನ ಗತಿ ಏನು? ನಾನು ಮುಟ್ಟಿಕ್ಕಾಗತ್ತ ಗುರಿನ? ಇವತ್ತಿನ ಕಾರ್ಯಕ್ರಮ ಎಲ್ಲ ಮುಗಿಸ್ಬೇಕು. ನನಗೆ ಸಂಬಂಧ ಏನು? ನನ್ನ ಮಗ ಪಿಡಬ್ಲ್ಯೂಡಿ ಮಿನಿಸ್ಟರ್, ನನ್ನ ಮಗ ನೀರಾವರಿ ಮಂತ್ರಿ. ನಿಮ್ಮ ಮಗನ ಮೇಲೆ ಮಾಡಿದ್ದಾರೆ ಅಂದ್ರೆ ಮಾತಾಡಿ. ಬಿಜೆಪಿ ವಿರುದ್ಧ ಮೃದು ಧೋರಣೆ ತಾಳ್ತಾ ಇದೆಯಾ ಜೆಡಿಎಸ್ ಅನ್ನೋ ಚರ್ಚೆ? ನೀನು ನನ್ನ ಹಳೆ ಸ್ನೇಹಿತ, ಅಲ್ಲಿ ಮೈಸೂರಿಗೆ ಬಂದ ದಲಿತ ಸಿಎಂ ಮಾಡ್ತೀನಿ ಜೆಡಿಎಸ್ ಇಂದ ಅಂತ ಕುಮಾರಸ್ವಾಮಿ, ನನ್ನ ಕೊನೆಗಾಲದಲ್ಲೂ ಆದ್ರೂ ದಲಿತ ಸಿಎಂ ನ ಮಾಡ್ತೀನಿ ಅಂತೇಳಿ ಕುಮಾರಸ್ವಾಮಿ ಅವ್ರು ಮಾತನಾಡಿದ್ರು ಸರ್. ಒಂದು ಸೈಲೆಂಟ್. ನಾನು ಹೇಳಿದೆ ಕೊನೆಗಾಲದಲ್ಲಿ ದಲಿತ, ನಾನು ಹೇಳಿದೆ ಈ ಪ್ರೆಸ್ ಕಾನ್ಫರೆನ್ಸ್ ಬೇಡ ಅಂತ. ಅಲ್ಲಿ ನೀರೆತ್ಕೊಳ್ಳುವಾಗ ಅಲ್ಲಿ ಬರ್ತೀವಿ ಸರ್, ಅಲ್ಲಿಗೂ ಬರ್ತೀವಿ. ಬಂದ್ರೆ ಸರ್ ಈಗ ಕೊನೆ ಪ್ರಶ್ನೆ ಸರ್, ಈಗ ಮೈಸೂರಲ್ಲಿ ಒಂದು ಸಾರ್ವಜನಿಕ ಚರ್ಚೆ, ಅಲ್ಲಿಗೂ ಬರ್ತೀವಿ ಸರ್.
ಅಲ್ಲಿಗೂ ಬರ್ತೀವಿ ಬಂದ್ರೆ ಸರ್ ಈಗ ಕೊನೆ ಪ್ರಶ್ನೆ.